ಸೇರಿದ ಎಲ್ರಿಗೂ ನಮಸ್ಕರಿಸುತ್ತಾ, ನಮ್ಮೆಲ್ಲರ ನಾಯಕರು, ನಮ್ಮೆಲ್ಲರ ಮಾರ್ಗದರ್ಶಕರು, ಹಿರಿಯರಾಗಿರುವ ವೀರಪ್ಪ ಮೊಯ್ಲಿಯವರೇ, ಅದೇ ರೀತಿ ಉಪಸ್ಥಿತರಿರುವ ಮಂಜಣ್ಣನವರೇ, ಕೃಷ್ಣಣ್ಣನವರೇ, ಶೇಖರಣ್ಣ, ಪ್ರಭಾಕರ್ ಬಂಗೇರಿಯವರೇ, ಸುಬಿತಣ್ಣ, ಅದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷ ಅಶೋಕಣ್ಣ, ನಾರಾಯಣ, ಸಿರಿಯಣ್ಣ, ಅದೇ ನಮ್ಮ ಸದಾಶಿವಣ್ಣ, ಸುಧಾಕರ್ ಕೋಟೆಯವರೇ, ಮತ್ತು ನಮ್ಮೆರಡು ಬ್ಲಾಕಿನ ಅಧ್ಯಕ್ಷರಾದ ಸುಬೋಧರೆ ಗೋಪಿನಾಥ್ ಭಟ್ರೆ, ಬಿಪಿನ್ ಮಾಸ್ಟರ್. ಖಂಡಿತ ಬಹಳ ಒಂದು ದುಃಖದ ಕ್ಷಣದಲ್ಲಿ ನಾವಿದ್ದೇವೆ. ಯಾರು ಊಹಿಸ್ಲಿಕ್ಕೆ ಸಹ ಅಸಾಧ್ಯವಾದ ಒಂದು ಘಟನೆ. ಯಾಕಂದರೆ ಅದೇ ದಿವಸ ಮಹಿಳಾ ಕಾಂಗ್ರೆಸ್ಸಿನ ನಮ್ಮ ಕಾರ್ಯಕ್ರಮ ಇತ್ತು ಕಾರ್ಕಳದಲ್ಲಿ. ನಾವೆಲ್ಲರೂ ಒಟ್ಟಿಗೆ ಬೆಳಿಗ್ಗೆಯಿಂದ ಮಧ್ಯಾಹ್ನ ಸುಮಾರು 12-12.5 ಗಂಟೆ ತನಕ ವೇದಿಕೆಯಲ್ಲಿದ್ದೆವು. ಯಾವಾಗಲೂ ಇರಲಿಲ್ಲ. ಆ ದಿವಸ ಸುಮಾರು 20-25 ನಿಮಿಷ ಎಲ್ಲ ಚರಿತ್ರೆಯನ್ನು ಭಾಳ ಸವಿರವಾಗಿ ಮಾತಾಡಿ, ಮತ್ತು ಒಂದು ಮೂಡುಬಿದ್ರೆಯಲ್ಲಿ ಮದುವೆ ಉಂಟು, ಮತ್ತು ಇನ್ನೊಂದು ಯಕ್ಷಗಾನದ ಕಾರ್ಯಕ್ರಮ ಉಂಟು ಮೂಲ್ಕಿಯಲ್ಲಿ, ಎಲ್ಲ ಹೇಳಿ ಹೋದವರು. ನಾವು ಮನೆಗೆ ಹೋಗಿ ಸುಮಾರು 8 ಗಂಟೆ ಆಗುವಾಗ ನಾವು ಆ ದಿವಸ ಪೂಜೆ ಇತ್ತು ಮಾಡಿ ಮೊಬೈಲ್ ನೋಡುವಾಗ ಒಂದು 50 ಮಿಸ್ ಕಾಲ್ ಇತ್ತು. ನೋಡುವಾಗ ಹೀಗಂತೇಳಿ ನಾವು ಕೂಡಲೇ KMC ಹತ್ರ ಬರ್ತೇವೆ. ಬರುವಾಗ ರಾಜಣ್ಣನವರ ಇರಲಿಲ್ಲ. ಆದರೆ ಯಾಕಂದರೆ ಅವರು ಕೇವಲ ರಾಜಕೀಯವಾಗಿ ಮಾತ್ರ ಅಲ್ಲ, ನಾವು ಕೆಲಸದಲ್ಲಿ ಒಂದೇ ಪ್ರೊಫೆಷನಲ್ಲಿ ಮಾಡ್ತಿದ್ದೆವು. ಅವರು ಸಹ ಒಬ್ಬರು ರಾಜ್ಯ ಗುತ್ತಿಗೆದಾರರಾಗಿದ್ದರು, ನಾನು ಸಹ ಅದೇ ಪ್ರೊಫೆಷನಲ್ಲಿ ಇರುವವನು. ಯಾವಾಗಲೂ ಬೇರೆ ಬೇರೆ ವಿಚಾರದ ಬಗ್ಗೆ ಹಲವು ಬಾರಿ ಬೇರೆ ಬೇರೆ ಮಾತಾಡ್ತಾ ಇದ್ದೆವು. ಆ ದಿವಸ ಸಹ ಮಧ್ಯಾಹ್ನ ಹೇಳಿದರು, ಉದಾಹರಣೆ ಬೇಲೆ ಮಸ್ತೆ ಕಮ್ಮಿಂಡ್ ಮಾರು ಓಲಂಡೆ ಕೆಲಸ ಮಲ್ಪು ಅಂದರೆ ಆ ಹುರುಪು ಅವರು 66 ವರ್ಷದಲ್ಲಿಯೂ ಆ ಜೀವನೋತ್ಸವ ನಾನೇನಾದರೂ ಮಾಡಬೇಕು ಸಾಧಿಸಬೇಕು ಎನ್ನುವ ತುಂಬ ಹಂಬಲ ಅವ್ರ ಹತ್ರ ಇತ್ತು. ಎಲ್ಲ ಮಕ್ಕಳು ಸೆಟ್ಲ್ ಆಗಿದ್ದಾರೆ, ಚೆನ್ನಾಗಿದ್ದರು, ಆರಾಮವ್ರು ಇರ್ಬೋದು ಮನೇಲಿ, ಆದರೆ ಅದು ಬಿಡುವುದಿಲ್ಲ. ಅವ್ರು ಕೆಲಸ ಮಾಡಬೇಕನ್ನ ಅವರ ಹಂಬಲ. ನಾನು ಹೇಳಿದೆ, ಏನು ಗಡ್ಬಿಡ್ ಮಾಡಬೇಡ ರಾಜಣ್ಣ, ಬರ್ತದೆ, ಸ್ವಲ್ಪ ವೆಯ್ಟ್ ಮಾಡು, ಚೆನ್ನಾಗಾಗ್ತದೆ ಅಂತ ಅವ್ರ ಹತ್ರ ಹೀಗೆ ಮಾತಾಡ್ತಾ ಹೇಳಿದ ನೆನಪು ನನಗಿದೆ. ಆದರೂ ಇಂಥವರೆಲ್ಲ ಕಳ್ಕೊಂಡಾಗ ಕೇವಲ ಅವರ ಮನೆಗಲ್ಲ, ಇಡೀ ಸಮಾಜಕ್ಕೆ ಅದು ತುಂಬಲಾಗದ ಒಂದು ನಷ್ಟ. ಯಾಕಂದರೆ ಅವರು ಅವರಿಗಾಗಿ ಬದುಕ್ತಿರಲಿಲ್ಲ. ಯಾರಾದರೂ ಕಾರ್ಕಳದಲ್ಲಿ ನನಗೆ ಇತ್ತೀಚಿನ ದಿನದಲ್ಲಿ ಗೊತ್ತಿದ್ದರೆ ಯಾರೇ ಹೋದರೂ ಅವರನ್ನು ಜಾತಿ ಮತ ಪಂಥ ಯಾವುದು ನೋಡದೆ ಅವರಿಗೆ ಮದುವೆಗಿರ್ಬೋದು, ಮಕ್ಕಳಿಗೆ ಓದಲಿಕ್ಕೆ ಇರ್ಬೋದು, ಅಥವಾ ಹಾಸ್ಪಿಟ್ಲಲ್ಲಿ ಇರ್ಬೋದು, ಅವರೆಲ್ಲರಿಗೂ ಸಹಾಯ ಮಾಡ್ತಿದ್ದ ದೊಡ್ಡ ಹೆಸರು ಯಾವುದು ಕೇಳಿದರೆ ಡಿ ಆರ್ ರಾಜಣ್ಣ ಅಂತ ನಾನು ಖಂಡಿತ ತುಂಬ ಗೌರವದಿಂದ ಹೇಳ್ತೇನೆ. ಯಾಕಂದರೆ ತುಂಬ ಜನ ಮಾತಾಡುವಾಗ ನಾನು ಕೇಳಿದ್ದೆ, ಅವರು ರಾಜಣ್ಣ ಡೆಪೋಂಡ ಈನಾಂಡ ಕೊಂಚ ಸೊಲ್ಯೂಷನ್ ಉಂಟು, ಈನಾಂಡ ಮಲ್ಪೇರ್ ಅಂತೇಳಿ ಆ ಭಾವನೆಯಲ್ಲಿ ಬಾಳಿ ಬದುಕಿದ್ದಾರೆ. ಖಂಡಿತ ಅವರ ಇಡೀ ಕುಟುಂಬಕ್ಕೆ, ಸಾವಿತ್ರಕ್ಕ ಇರ್ಬೋದು, ಅವರ 3 ಜನ ಹೆಣ್ಣು ಮಕ್ಕಳು ಇರ್ಬೋದು, ಅವರ ಅಳಿಯಂದ್ರೆ ಇರ್ಬೋದು, ಅವರೆಲ್ಲರಿಗೂ ಆ ಒಂದು ನಷ್ಟವನ್ನು ತುಂಬುವಂಥ ಶಕ್ತಿ ಭಗವಂತ ಕೊಡಲಿ. ರಾಜಕೀಯ ವ್ಯವಸ್ಥೆಯಲ್ಲೂ ಅಷ್ಟೇ, ಅವರು ಮೊನ್ನೆ ಸಹ ಕೊನೆಯ ಪ್ರಯತ್ನ ಒಂದು MLC ಸೀಟಿನ ಬಗ್ಗೆ ಸಹ ತುಂಬ ಪ್ರಯತ್ನ ಮಾಡಿದರು. ಆ ದಿವಸ ಸಹ ನಾನು ಮತ್ತು ನಮ್ಮ ರಕ್ಷಿತ್ ಇಬ್ಬರು ಸೇರಿ ಮಧು ಬಂಗಾರಪ್ಪರವರ ಮನೆಗೆ ಹೋಗಿ ಸುಮಾರು ಹೊತ್ತೆಲ್ಲ ಮಾತಾಡಿ, ನೀವು ಒಂದು ಅವಕಾಶ ಮಾಡಿಕೊಡಿ, ಖಂಡಿತ ರಾಜಣ್ಣ ಗೆಲ್ತಾರೆ ಅನ್ನೋ ಮಾತನ್ನೇ ನಾನು ಹೇಳಿದೆ. ಮಧು ಬಂಗಾರಪ್ಪರ ಮನೆಗೆ ಹೋಗಿ ಸುಮಾರು 1 ಗಂಟೆ ನಾವು ಕೂತ್ಕೊಂಡಿದ್ದೆವು. ರಕ್ಷಿತ್ ಬಂದರು, ರಾಜಣ್ಣಪ್ಪರ ಫೋನ್ ಮಾಡಿದರು, ಹಾಗೆ BK ಹರಿಪ್ರಸಾದ್ ಅವರಲ್ಲಿ ಹೋಗು ಅಂತ ಹೇಳಿದ್ರು, ಇಲ್ಲ ಖಂಡಿತ ಬರ್ತೇನೆ ರಾಜಣ್ಣ ಅಂತ ಅವರೊಟ್ಟಿಗೆ ಹೋಗಿ ಸುಮಾರು ಮಾಡಿದ್ದೆವು. ಆದರೂ ಅದು ದೈವ ಇಚ್ಛೆ ಯಾರಿಗೂ ಗೊತ್ತಿಲ್ಲ. ಬಟ್ ಏನಿದ್ರೆ ಬಹಳ ಬೇಸರ, ರಾಜಣ್ಣನನ್ನು ಕಳ್ಕೊಂಡ ನಾವೆಲ್ಲರೂ ಶೂನ್ಯರಾಗಿದ್ದೇವೆ. ಖಂಡಿತ ಪಕ್ಷದ ಸಂಘಟನೆ ನೆಲೆಯಲ್ಲಿಯೂ ಅವರು ಕೇವಲ ಕಾರ್ಕಳಕ್ಕೆ ಸೀಮಿತವಾಗಿರದೆ ಇಡೀ ಜಿಲ್ಲಾದ್ಯಂತ, ನಾನು ಮೊನ್ನೆ MP ಇಲೆಕ್ಷನ್ ನೋಡಿದೆ, ನಮ್ಮ ನಾಯಕರು ವೀರಪ್ಪ ಮೊಯ್ಲಿಯವರು ಸಹ ಬಂದಿದ್ದರು. ಆವಾಗ ಆ ಬೈಂದೂರು ಭಾಗದಲ್ಲಿ ಬಹಳ ಒಂದು ಚುರುಕಾಗಿ ಅವರು ಇಡೀ ಅಲ್ಲಿ ಒಂದು ಅದರ ನೇತೃತ್ವ ವಹಿಸಿಕೊಂಡಿದ್ದರು. ನಮ್ಮ ಗೀತಾ ಶಿವರಾಜ್ಕುಮಾರ್ ಅವರು ಇಲೆಕ್ಷನಲ್ಲಿ ಅಲ್ಲಿ ತುಂಬ ಪ್ರಭಾವವಾಗಿ ಅವರು ತುಂಬ ಕೆಲಸ ಮಾಡಿದ್ದಾರೆ. ಯಾಕಂದರೆ ಅಲ್ಲಿ ಸಹ ನಾನು ಸಹ 1 ವಾರ ಇರುವಾಗ ಅವರ ರೆಸ್ಪಾನ್ಸಿಬಿಲಿಟಿ ಅವರು ಕೈಯಿಂದ ಖರ್ಚು ಮಾಡಿ ಪಕ್ಷದಲ್ಲಿ ಏನಾದರೂ ಆಗಲೇಬೇಕನ್ನೋ ಉದ್ದೇಶ ಇಟ್ಕೊಂಡು ತುಂಬ ಕೆಲಸ ಮಾಡಿದ್ರು ನಾವೆಲ್ಲ ನೋಡಿದ್ದೇವೆ. ಖಂಡಿತ ರಾಜಣ್ಣನವರ ಸಾವು ನಮಗೆಲ್ಲರಿಗೂ ತುಂಬ ನೋವು ತಂದಿದೆ. ಅದನ್ನು ಈಗಾಗಲೇ ನಮ್ಮ ನಾಯಕರು ಹೇಳಿದಾಗೆ ಅವರು ಏನೊಂದು ಆದರ್ಶ ನಮಗೆ ಬಿಟ್ಟು ಹೋಗಿದ್ದಾರೆ, ಅವರನ್ನು ಮುಂದಿನ ದಿನದಲ್ಲಿ ಅಳವಡಿಸಿಕೊಂಡು ಅದೇ ಅವರಿಗೆ ನಾವು ಕೊಡುವ ದೊಡ್ಡ ಶ್ರದ್ಧಾಂಜಲಿ ಅಂತ ತಿಳಿಸ್ತೇನೆ. ಅದರಿಂದ ಈ ಒಂದು ಮುಂದೆ ಅವರ ಎಲ್ಲ ಕುಟುಂಬಕ್ಕೆ ಅದನ್ನು ಭರಿಸುವಂಥ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ.